हाय नमस्ते आगेने हॉबीज चैनल के स्वागत। ई वीडियो दली हलसिन बीजद चिप्स हेगे माडोदु अंत निम्म जोते शेर मार्ता इद्देने। बन्नी हलसिन बीजद चिप्स माडलिक्के एनेन बेकु अंत नोडुवा। हलसिन बीज 1 कप, इंगु स्वल्प, कारद पुडी स्वल्प, उप्पु रुचिगे तक्कष्टु, फ्राई माडलिक्के एण्णे। ಈಗ ಹಲಸಿನ ಬೀಜದ ಚಿಪ್ಸ್ ಹೇಗೆ ಮಾಡೋದು ಅಂತ ನೋಡುವ। ಫಸ್ಟ್ ಗೆ ಈ ಹಲಸಿನ ಬೀಜದ ವೈಟ್ ಕಲರ್ ಇದು ಸಿಪ್ಪೆಯನ್ನು ಹೀಗೆ ತೆಗೆಯಿರಿ। ಎಲ್ಲಾ ಬೀಜದ ಸಿಪ್ಪೆಯನ್ನು ತೆಗೆದು ಇಟ್ಕೊಳ್ಳಿ। ಹೀಗೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ। ಈಗ ಚಿಪ್ಸ್ ಮಾಡಕ್ಕೆ ಯೂಸ್ ಮಾಡುವ ಗ್ರೇಟರ್ ನಲ್ಲಿ ಹೀಗೆ ಹಲಸಿನ ಬೀಜವನ್ನು ತೆಳುವಾಗಿ ಸ್ಲೈಸಸ್ ಮಾಡ್ಕೊಳ್ಳಿ। ಹೀಗೆ ಅಡ್ಡ ಇಟ್ಕೊಂಡು ಸ್ಲೈಸ್ ಮಾಡ್ಕೊಳ್ಳಬಹುದು, ಇಲ್ಲದಿದ್ರೆ ಹೀಗೆ ಇಟ್ಕೊಂಡು ಸಹ ಸ್ಲೈಸ್ ಮಾಡಬಹುದು। ನಿಮಗೆ ಯಾವುದು ಕಂಫರ್ಟಬಲ್ ಆಗ್ತದೆ ಹಾಗೆ ಮಾಡಿ। ಹೀಗೆ ಎಲ್ಲವನ್ನು ಸ್ಲೈಸ್ ಮಾಡ್ಕೊಂಡಿದ್ದೇನೆ। ಇದನ್ನೊಮ್ಮೆ ವಾಶ್ ಮಾಡಿ ಇಟ್ಕೊಳ್ಳಿ। ಈಗ 1 ಕಪ್ ನಲ್ಲಿ ಕಾರದ ಪುಡಿ, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ। ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಸೈಡ್ ನಲ್ಲಿ ಇಡಿ। ಈಗ ಎಣ್ಣೆ ಕಾಯಲಿಕ್ಕೆ ಇಟ್ಕೊಳ್ಳಿ। ಎಣ್ಣೆ ಕಾದಿದೆ। ಈಗ ವಾಶ್ ಮಾಡಿ ಇಟ್ಟ ಹಲಸಿನ ಬೀಜದ ಸ್ಲೈಸಸ್ ಅನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ। ಹೀಗೆ ಬಬಲ್ಸ್ ಬರೋದು ಸ್ವಲ್ಪ ಕಡಿಮೆ ಆದಾಗ ರೆಡಿ ಮಾಡಿ ಇಟ್ಕೊಂಡ ಉಪ್ಪು ನೀರನ್ನು ಹಾಕಿ 1 ರಿಂದ 1.5 ಸ್ಪೂನ್ ನಷ್ಟು। ಹೀಗೆ ಬಬಲ್ಸ್ ಬರೋದು ಕಡಿಮೆ ಆಗ್ತಾ ಬಂದಾಗ ಚಿಪ್ಸ್ ಅನ್ನು ಎಣ್ಣೆಯಿಂದ ತೆಗೆಯಿರಿ। ಒಂದು ಪ್ಲೇಟಿಗೆ ತೆಗೆದುಕೊಳ್ಳತಾ ಇದ್ದೇನೆ। ಉಳಿದ ಹಲಸಿನ ಬೀಜದ ಸ್ಲೈಸಸ್ ಅನ್ನು ಫ್ರೈ ಮಾಡ್ಕೊಂಡು ತೆಗೆಯಿರಿ। ಈಗ ಹಲಸಿನ ಬೀಜದ ಚಿಪ್ಸ್ ರೆಡಿ ಟು ಸರ್ವ್। ಮಳೆಗಾಲದ ಟೈಮ್ ಪಾಸ್ ಗೆ ಒಳ್ಳೆ ಸ್ನ್ಯಾಕ್ ಇದು। ನೀವು ಕೂಡ ಟ್ರೈ ಮಾಡಿ ನೋಡಿ। ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್। ಬೈ ಬೈ।